ಶ್ರೀಗುರುಭ್ಯೋ ನಮಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನ ಐತೆ ರಾಜರಾಜ ಏತೇರಿತ್ತು ರಾಘವೇಂದ್ರಂ ತಮಾಶ್ರಯ. ರಾಘವೇಂದ್ರ ಗುರುಸಾರ್ವಭೌಮರ 351ನೇ ವರ್ಷದ ಒಂದು ಉತ್ಸವ ಮಂತ್ರಾಲಯ ಕ್ಷೇತ್ರದಲ್ಲಿ ಅತ್ಯಂತ ವೈಭವ ಮತ್ತು ಶ್ರದ್ಧಾಭಕ್ತಿಗಳಿಂದ ನಡೀತಾ ಇದೆ. ಇದು ಯದ್ಯಪಿ 7 ದಿನದ ಸತ್ತರಾತ್ರೋತ್ಸವ ಕಾರ್ಯಕ್ರಮವಾದರೂ ಕೂಡ 3 ದಿನಗಳಿಗೆ ಬಹಳ ವಿಶೇಷತೆ ಇದೆ. ಅದು ಏನು ಅಂತಂದರೆ, ಒಂದು ಪೂರ್ವಾರಾಧನೆ, ಒಂದು ಮಧ್ಯಾರಾಧನೆ, ಒಂದು ಉತ್ತರಾರಾಧನೆ. ಈ ಪ್ರತ್ಯೇಕತೆ ಏನು ಅಂತಂದರೆ, ಯಾವ ದಿನ ರಾಯರು ಬೃಂದಾವನ ಪ್ರವೇಶ ಮಾಡಿದ್ದಾರೋ ಆ ದಿನವನ್ನು ಮಧ್ಯಾರಾಧನೆ ಅಂತ ಕರೀತಾರೆ. ಅದರ ಹಿಂದಿನ ದಿನ ಪೂರ್ವಾರಾಧನೆ, ಅದರ ನಂತರದ ದಿನವನ್ನೇ ಉತ್ತರಾರಾಧನೆ. ಪೂರ್ವಾರಾಧನೆ ಮತ್ತು ಮಧ್ಯಾರಾಧನೆ ಉತ್ತರಾರಾಧನೆ ದಿನಗಳಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳು ಏನು ಅಂತಂದರೆ, ಪ್ರಾತಃ ಕಾಲದಲ್ಲಿ ಸುಮಾರು 4.5 ಗಂಟೆಗೆ ತುಂಗಭದ್ರಾ ನದಿಯಿಂದ ಅತ್ಯಂತ ಶುಚಿಯಾಗಿ ತಂದಂತಹ ಶುದ್ಧವಾದ ನೀರಿನಿಂದ ಜಲಾಭಿಷೇಕವನ್ನು ಮಾಡಿ ಅದಕ್ಕೆ ನಿರ್ಮಾಲ್ಯಾಭಿಷೇಕ ಅಂತ ಕರೀತಾರೆ. ಸುಮಾರು 8-8.5 ಸಂದರ್ಭದಲ್ಲಿ ಪಂಚಾಮೃತಾಭಿಷೇಕ ನಡೀತದೆ. ಬೃಂದಾವನಕ್ಕೆ ವಿಶೇಷವಾದ ಅಲಂಕಾರ ಮತ್ತು ಪೂಜಾರಾಧನೆ. ಇದು ಪೂರ್ವಾರಾಧನೆ ನಡೆದರೆ ಮಧ್ಯಾರಾಧನೆ ದಿನ ಮಾತ್ರ ರಾಯರ ಮೂಲ ಬೃಂದಾವನಕ್ಕೆ ಸ್ವತಃ ಸ್ವಾಮಿಗಳೇ ಪಂಚಾಮೃತಾಭಿಷೇಕಕ್ಕೆ ಬರ್ತಾರೆ. ಬಹುಶಃ ಪ್ರತಿನಿತ್ಯ ಮಾಡುವ ಪಂಚಾಮೃತಕ್ಕೆ 10 ಪಟ್ಟು ಪಂಚಾಮೃತದ ಪದಾರ್ಥಗಳು ಆ ದಿನ ಅಭಿಷೇಕಕ್ಕೆ ನಾವು ನೋಡಬಹುದಾಗಿದೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಅದರ ಜೊತೆಗೆ ಸಕ್ಕರೆ, ವಿವಿಧವಾದ ಹಣ್ಣುಗಳು, ಜೊತೆಗೆ ಡ್ರೈ ಫ್ರೂಟ್ಸ್ ಅಂದರೆ ಒಣ ಹಣ್ಣುಗಳು ಅಂತಂದು ಕರೀತಾರೆ, ಗೋಡಂಬಿ, ದ್ರಾಕ್ಷಿ, ಆಮೇಲೆ ಬಾದಾಮಿ, ಪಚ್ಚಕರ್ಪೂರ, ಖರ್ಜೂರ, ಉತ್ತತ್ತಿ ಮೊದಲಾದ ಡ್ರೈ ಫ್ರೂಟ್ಸನ್ನು ಕೂಡ ರಾಯರ ಬೃಂದಾವನಕ್ಕೆ ಸಮರ್ಪಿಸ್ತಾರೆ. ಅವತ್ತಿನ ಮಧ್ಯಾರಾಧನೆಯ ವಿಶೇಷ ಏನು ಅಂತಂದರೆ, ಅಲಂಕಾರವನ್ನು 4 ಕಡೆಯಲ್ಲೂ ನಾವು ನೋಡ್ಬೋದು. ಮುಂಭಾಗದಲ್ಲಿ ನೋಡಿದರೆ ಏನು ರಾಯರ ಬೃಂದಾವನ ಪ್ರತಿನಿತ್ಯದಲ್ಲಿ ನೋಡ್ತೇವೆ, ಆ ಥರದ 4 ಕಡೆಯ ಅಲಂಕಾರವನ್ನು ಮಧ್ಯಾರಾಧನೆ ನೋಡ್ಬೋದು. ಇನ್ನು ಉತ್ತರಾರಾಧನೆ ದಿವಸ ಮಾಮೂಲು ನಿರ್ಮಾಲ್ಯಾಭಿಷೇಕ, ಪಂಚಾಮೃತ ಎಲ್ಲ ಕಾರ್ಯಕ್ರಮಗಳು ನಡೆದರೂ ಕೂಡ ಆ ದಿವಸ ಮಹಾರಥೋತ್ಸವ ಕಾರ್ಯಕ್ರಮ ಅಂತ ರಾಜಬೀದಿಯಲ್ಲಿ ಈಗೇನು ಹೊಸದಾಗಿ ನಿರ್ಮಾಣವಾಗಿದೆ ಮಧ್ವಮಾರ್ಗ ಅಂತ, ಆ ಮಧ್ವಮಾರ್ಗದಲ್ಲಿ ಮಹಾರಥೋತ್ಸವ ಕಾರ್ಯಕ್ರಮ ಅನ್ನತಕ್ಕಂಥದ್ದು ನಡೆಯೋದು ಉತ್ತರಾರಾಧನೆಯ ವಿಶೇಷ. ಹೀಗೆ ಒಟ್ಟಾರೆ ಪೂರ್ವಾರಾಧನೆಯ ಮಧ್ಯಾರಾಧನೆ ಉತ್ತರಾರಾಧನೆಯಲ್ಲಿ ಯದ್ಯಪಿ ಕಾರ್ಯಕ್ರಮಗಳು ಒಂದೇ ಆದರೂ ಕೂಡ ಸಮಯದ ವ್ಯತ್ಯಾಸ ಮತ್ತು ಪಂಚಾಮೃತಾಭಿಷೇಕಕ್ಕೆ ಮಾಡುವ ಪದಾರ್ಥ, ಬೃಂದಾವನಕ್ಕೆ ಮಾಡುವ ಅಲಂಕಾರಗಳ ಮೂಲಕವಾಗಿ ನಾವು ವ್ಯತ್ಯಾಸವನ್ನೇ ಕಂಡುಕೊಳ್ಬೋದು. ಇನ್ನೂ ವಿಶೇಷ ಏನಪ್ಪ ಅಂತಂದರೆ, ಪ್ರತಿನಿತ್ಯದಲ್ಲೂ ರಾಯರು ಅಂತರ್ಮುಖವಾಗಿ ಜಪ ಮಾಡ್ತಾ ಇದ್ದರೆ 3 ದಿನಗಳ ಕಾಲ ಮಾತ್ರ ಬಹಿರ್ಮುಖವಾಗಿ ಭಕ್ತರ ಕಡೆಗೆ ಗಮನವನ್ನು ಹರಿಸ್ತಾರೆ. ಆದ್ದರಿಂದಲೇ ಅವರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕಂತ ಉದ್ದೇಶದಿಂದ ನಾವು ಮಂತ್ರಾಲಯಕ್ಕೆ ಬರಬೇಕು, ಅವರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು, ಅವರ ಅನುಗ್ರಹ ನಮಗೆ ಆಗೋದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಈ 3 ದಿನದ ಆರಾಧನಾ ಮಹೋತ್ಸವದಲ್ಲಿ ಭಕ್ತರು ಪಾಲ್ಗೊಂಡು ಗುರುರಾಜರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತೇನೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.